ಸೇಲಿ ಜೀನ್ಸ್ ತಗೊಂಡೆ, ಅನದರ್ ಗ್ರೇ ಜೀನ್ಸ್ ತಗೊಂಡೆ, ಮತ್ತೆ ಅನದರ್ ಪೇರ್ ಆಫ್ ಜೀನ್ಸ್ ತಗೊಂಡೆ. ಪ್ರೈಸ್ ಟ್ಯಾಗ್ನ ಕಿತಾಕ್ ಬಿಟ್ಟಿದ್ದೀನಿ, ಪ್ರೈಸ್ ಇದು ಕೂಡ ಪ್ರೈಸ್ ಟ್ಯಾಗ್ ತೆಗ್ದ್ಬಿಟ್ಟಿದ್ದೀನಿ. ಇದು ಪ್ರೈಸ್ ಟ್ಯಾಗ್ ಬಿಚ್ಚಾಕ್ಬಿಟ್ಟಿದ್ದೀನಿ. ಟ್ರೈ ಮಾಡಿ ಓಕೆ ಅನ್ಸ್ಬಿಟ್ರೆ ಟಕ್ ಅಂತ ಬಿಚ್ಚಿಬಿಡ್ತೀನಿ. ಇದು ನಂಗೆ ತುಂಬಾ ಇಷ್ಟ, ಇದು ವೈಟ್ ಕಲರ್ ಅಂತಾರೆ, ಸ್ಕೂಲ್ ಯೂನಿಫಾರ್ಮ್ ಥರ ಅನಿಸುತ್ತೆ, ಪ್ರಿಸ್ನೆಸ್ ಇರ್ತಾರಲ್ಲ ಆ ಥರ ಕಾಣಿಸ್ತೀನಿ. ಸೊ ಅದಕ್ಕೆ ಈ ವೆರಡನ್ನ ಎಕ್ಸ್ಚೇಂಜ್ ಮಾಡ್ತೀನಿ, ಬಿಕಾಸ್ ಇದು ಫಿಟ್ಟಿಂಗ್ ಒಂಚೂರು ಚೆನ್ನಾಗಿಲ್ಲ. ಬಿಲ್ಲೇ ಇಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂದರೆ. ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಏನೇನು ಶಾಪ್ ಮಾಡಿದೆ ಅಂತ. ಆ್ಯಕ್ಚುಲಿ ನಾನು ತೊಗೊಳಕ್ಕೆ ಹೋಗಿದ್ದು ಇಯರಿಂಗ್ಸ್ನ ನೋಡಿ. ಇವಾಗ ನಾನು ಇಯರಿಂಗ್ಸೇ ಹಾಕಿಲ್ಲ ಅಲ್ವಾ, ಯಾಕಂದರೆ ನನಗೆ ಯಾವ ಇಯರಿಂಗು ನನಗೆ ಅಷ್ಟು ಇಷ್ಟನೇ ಆಗೋಲ್ಲ. ನನಗೆ ಆ್ಯಕ್ಸೆಸರೀಸ್ ಚೂಸ್ ಮಾಡೋದ್ರಲ್ಲಿ ತುಂಬ ಪಿಕ್ಕಿ. ಸೊ ಅದಕ್ಕೆ ಯಾವ್ದಾದ್ರು ಚೆನ್ನಾಗಿ ಸೂಟ್ ಆಗೋ, ನನಗೆ ಇಷ್ಟ ಆಗೋಂಥ ಆ್ಯಕ್ಸೆಸರಿ ತೊಗೊಳ್ಳೋಣ ಅಂತ ಹೋದೆ. ಬಟ್ ಅದನ್ನೇನು ತೊಗೊಳ್ಳಲಿಲ್ಲ, ಬರೀ ಶಾಪಿಂಗ್ ಮಾಡ್ಕೊಂಡು ಬೇರೆ ಡ್ರೆಸ್ಸಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಅದು ಇಷ್ಟು ಡ್ರೆಸ್ಸಸ್ ತೊಗೊಂಡ್ಬಂದಿದ್ದೀನಿ. ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ ಒನ್ ಬೈ ಒನ್. ಫಸ್ಟ್, ನಾನು ಇವಾಗ ಹೆಂಗಿದ್ರು ಗಿಚ್ಚಿ ಗಿಲಿಗಿಲಿ ಸ್ಟಾರ್ಟ್ ಆಗ್ತಿದೆ, ಪ್ರಾಕ್ಟೀಸ್ಗೆ ಸ್ವಲ್ಪ ಜೀನ್ಸ್ ಎಲ್ಲ ಇರಲಿ ಅಂದ್ಬಿಟ್ಟು ಜೀನ್ಸ್ ತೊಗೊಂಡೆ. ಈ ಡಾರ್ಕ್, ನನ್ನ ಹತ್ರ ಏನು ಗೊತ್ತಾ, ಬರೀ ಲೈಟ್ ಕಲರ್ ಜೀನ್ಸ್ ಇದೆ ಮತ್ತು ಬ್ಲ್ಯಾಕ್ ಜೀನ್ಸ್ ಇದೆ, ಡಾರ್ಕ್ ಜೀನ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ನಮ್ಮ ಮಮ್ಮಿ ಹೇಳ್ತಿರ್ತಾರೆ, ಯಾವಾಗ ನೋಡು ಒಂದೇ ಥರ ಜೀನ್ಸೇ ಇದೆಯಲ್ಲ, ಒಂದೇ ಥರದ್ದೇ ಹಾಕ್ತೀಯಲ್ಲ ಅಂತ ಅಂತಿರ್ತಾರೆ. ಅದಕ್ಕೆ ಡಾರ್ಕ್ ಬ್ಲೂ ಜೀನ್ಸ್ ತೊಗೊಂಡೆ. ಬ್ರ್ಯಾಂಡ್ ಬಂದು ಓನ್ಲಿ, ಪ್ರೈಸ್ ಟ್ಯಾಗ್ನ ಇದಾಕ್ಬಿಟ್ಟಿದ್ದೀನಿ, ಬಟ್ ಐ ಡೋಂಟ್ ನೋ ಬೇರೆ ಜೀನ್ಸಲ್ಲಿ ಇರುತ್ತೆ, ಅಲ್ಲಿ ಚೆಕ್ ಮಾಡೋಣ. ನೆಕ್ಸ್ಟ್ ಬಂದು ಈ ಪಿಂಕ್ ಕಲರ್ ಆರ್ಗ್ಯಾನ್ಸ್ ಆಫ್ ಫ್ರಾಕ್ ತೊಗೊಂಡೆ. ಇದು ಸುಮ್ಮನೆ ಟ್ರಯಲ್ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಡಾರ್ಕ್ ಪಿಂಕ್ ಕಾಣಿಸ್ತು. ಸೊ ಪಿಂಕ್ ನನ್ನ ಫೇವ್ರೆಟ್ ಕಲರ್ ಅಲ್ವಾ, ಅದಕ್ಕೆ ಟ್ರೈ ಮಾಡಿದೆ, ಕರೆಕ್ಟಾಗಿ ಫಿಟ್ ಆಯಿತು. ಅದಕ್ಕೆ ಅದನ್ನು ಕೂಡ ಸೇಮ್ ಅದೇ ಓನ್ಲಿ ಶಾಪಲ್ಲೇ ತೊಗೊಂಡೆ. ಪ್ರೈಸ್ ಇದು ಕೂಡ ಪ್ರೈಸ್ ಟ್ಯಾಗ್ ತೆಗ್ದ್ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ಹರಿ ಬರೀಲಿ ಹಾಕ್ಬೇಕಿದ್ರೆ ಅದೆಲ್ಲೋ ಬಿದೋಗಿದೆ. ಸೊ ಇದೊಂದು, ಇದನ್ನು ಆ್ಯಕ್ಚುಲಿ ನಾನು ಗಿಚ್ಚಿ ಗಿಲ್ಲಿ ಗಿಲ್ಲಿ ಹಾಕ್ಕೊಳ್ಳೋಕ್ಕೆ, ಇವಾಗ ಒಂದು ಸ್ಕಿಟ್ ಬಂದಿದೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಆ ಸ್ಕಿಟ್ಟಿಗೆ ಹಾಕೋಬೇಕು ಅಂತ. ಸೊ ಅದಕ್ಕೆ ಹಾಕ್ಕೊಳ್ತೀನಿ. ಆ್ಯಾವ್ರೇಜ್ ಪ್ರೈಸ್ ಒಂದು 3999 ಆ ಥರ, ಒಂದು 4000 ಅಷ್ಟಾಯಿತು. ಇದು ಕೂಡ ಸೇಮ್ ಅಷ್ಟೇ ಜೀನ್ಸ್ ಕೂಡ, ಅನದರ್ ಗ್ರೇ ಜೀನ್ಸ್ ತೊಗೊಂಡೆ. ಇದು ಸ್ವಲ್ಪ ಬ್ಯಾಗಿ ಬ್ಯಾಗಿದೆ, ಇದು ನನ್ನ ಸ್ಟೈಲ್ ಅಲ್ಲ, ಬಟ್ ಸ್ಟಿಲ್ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತು. ಸೊ ಅದಕ್ಕೆ ತೊಗೊಂಡೆ. ಇದು ಬಂದು 4500 ಜೀನ್ಸ್ ಬಂದು. ನೆಕ್ಸ್ಟ್ ಈ ಟಾಪ್ ತಗೊಂಡೆ, ಯಾಕಂದರೆ ಪಿಂಕ್ ಕಲರ್ ಇದೆ ಅಲ್ವಾ, ಅದಕ್ಕೆ ಪಿಂಕ್ ಇದೆ ಅಂತ ತೊಗೊಂಡೆ ಈ ಟಾಪ್ನ. ಆ್ಯಂಡ್ ಇದರ ಪ್ರೈಸ್ ಬಂದು 2300. ನೆಕ್ಸ್ಟ್ ನಾನು ಈ ಶರ್ಟ್ ತೊಗೊಂಡೆ, ಯಾಕೋ ನಾನು ಸ್ವಲ್ಪ ಸ್ಟೈಲಿಂಗ್ನ ಚೇಂಜ್ ಮಾಡೋಣ, ಬರೀ ಟಾಪ್ಸ್ ಕ್ರಾಪ್ ಟಾಪ್ಸ್ ಅದೇ ಥರ ಹಾಕ್ತಿರ್ತೀನಿ. ಅದಕ್ಕೆ ಈ ಟೈಮ್ ಜಾಸ್ತಿ ನಾನು ಶರ್ಟ್ಸ್ನೇ ತೊಗೊಂಡೆ. ಸೊ ಇದೊಂದು ಶರ್ಟ್ ತೊಗೊಂಡೆ, ನನಗೆ ಇದು ಕಲರ್ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದರ ಪ್ರೈಸ್ ಬಂದು 2000-3000. ಮತ್ತು ಅನದರ್ ಪೇರ್ ಆಫ್ ಜೀನ್ಸ್ ತೊಗೊಂಡೆ, ಯಾಕಂದರೆ ನನ್ನ ಹತ್ರ ಬರೀ ಟೋನ್ ಜೀನ್ಸೇ ಜಾಸ್ತಿ ಇರೋದು. ಸೊ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ, ಇವಾಗ ಯಾವುದಾದ್ರೂ ಫಾರ್ಮಲ್ ಫಂಕ್ಷನ್ಸ್ ಹತ್ರ ಏನಾದರೂ ಹೋಗಬೇಕಾದ್ರೆ ನಾರ್ಮಲ್ ಜೀನ್ಸೇ ಇಲ್ಲ, ಅದಕ್ಕೆ ಇದೊಂದು ತೊಗೊಂಡೆ. ಇದರ ಪ್ರೈಸ್ ಕೂಡ ಸೇಮ್ ಅಷ್ಟೇ, 4000. ಮತ್ತು ವೈಟ್ ಶರ್ಟ್ ತೊಗೊಂಡೆ, ನನಗೆ ವೈಟ್ ಕಲರ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ, ವೈಟ್ ಟಾಪ್ಸ್ ವೈಟ್ ಶರ್ಟ್ಸ್ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇದೊಂದು ವೈಟ್ ಶರ್ಟ್ ತೊಗೊಂಡೆ. ಪ್ರೈಸ್ ಬಂದು 2800. ನೆಕ್ಸ್ಟ್ ಇದೊಂದು ಶಾರ್ಟ್ಸ್ ತೊಗೊಂಡೆ, ಈ ಶಾರ್ಟ್ಸ್ ಶಾರ್ಟ್ಸ್ ಆ್ಯಂಡ್ ಸ್ಕರ್ಟ್ ಥರ ಆಗುತ್ತಲ್ಲ, ಇದಂತ ನಂಗೆ ಹಾಕೊ ನೋಡಿದ್ರೆ ಒಂಥರ ಸ್ಕೂಲ್ ಯೂನಿಫಾರ್ಮ್ ಥರ ಅನಿಸುತ್ತೆ, ಬಟ್ ಇಟ್ ಇಸ್ ವೆರಿ ವೆರಿ ಕಂಫರ್ಟಬಲ್. ಇದು ಪ್ರೈಸ್ ಟ್ಯಾಗ್ ಬಿಚ್ಚಾಕ್ಬಿಟ್ಟಿದ್ದೀನಿ. ಟ್ರಯಲ್ ಮಾಡಿ ಓಕೆ, ನಂಗೆ ಏನು ಗೊತ್ತಾ, ಟ್ರಯಲ್ ಮಾಡಿ ಓಕೆ ಅನಿಸ್ಬಿಟ್ರೆ ಟಕ್ ಅಂತ ಬಿಚ್ಚಿಬಿಡ್ತೀನಿ. ಸೊ ಇದನ್ನು ಆಲ್ರೆಡಿ ಒಂದ್ಸಲ ಟೂ ತ್ರೀ ಟೈಮ್ಸ್ ಮನೇಲೇ ಹಾಕ್ಕೊಂಡು ಓಡಾಡಿದ್ದೀನಿ ಈ ಶಾರ್ಟ್ಸ್ನ. ಸೊ ಅದಕ್ಕೆ ಪ್ರೈಸ್ ಗೊತ್ತಿಲ್ಲ, ಬಟ್ ಯಾ ದಟ್ಸ್ ಇಟ್. ನೆಕ್ಸ್ಟ್ ನಾನು ಈ ಸ್ಕರ್ಟ್ ತೊಗೊಂಡೆ. ಈ ಸ್ಕರ್ಟ್ ಏನಕ್ಕೆ ತೊಗೊಂಡೆ ಗೊತ್ತಾ, ಆ್ಯಕ್ಚುಲಿ ನಾನು ಇದನ್ನು ಯೂಶ್ವಲಿ ಈ ಥರ ಸ್ಕರ್ಟ್ಸ್ ತೊಗೊಳ್ಳಲ್ಲ, ಬಟ್ ನಾನು ಏನಕ್ಕೆ ತೊಗೊಂಡೆ ಅಂದರೆ ಈ ಸ್ಕರ್ಟ್ ಬಂದು 4990 rupees, ಬಟ್ ನನಗೆ ಬರೀ 990 rupees ಸಿಕ್ತು. ಅದಕ್ಕೆ 4990 ಆಲ್ಮೋಸ್ಟ್ 3000 ಸೇವ್ ಮಾಡಿದೆ ನಾನು. ಅದಕ್ಕೆ ಆಯ್ತಿರಲಿ, ಸ್ವಲ್ಪ ಸ್ಟೈಲಿಂಗ್ ಎಲ್ಲ ಚೇಂಜ್ ಮಾಡೋಣ ಅಂತ ತೊಗೊಂಡೆ. 3000 ಸೇವ್ ಆದರೆ ಎಷ್ಟು ಖುಷಿ ಅಲ್ವಾ, ಅದಕ್ಕೆ ಅಂದ್ಕೊಳ್ತಾ ಇದ್ದೆ ಎಲ್ಲ ಟೈಮು ಇದೇ ಥರ ಸೇಲ್ ಇರಲಿ ನನ್ನ ಶಾಪಿಂಗ್ ಮಾಡೋ ಟೈಮಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಮತ್ತು ನಾನು ಇನ್ನೊಂದು ಸ್ಕರ್ಟ್ ತೊಗೊಂಡೆ,
ಈ ಸ್ಕರ್ಟ್ ಕೂಡ ಎಷ್ಟು ಗೊತ್ತಾ, ಇದು 5000 ಬಟ್ ನನಗೆ 1990 ಸಿಕ್ತು, ಬಟ್ ಸ್ಟಿಲ್ ವರ್ತ್ ಇಟ್ ಅಲ್ವಾ. ಆಲ್ಮೋಸ್ಟ್ 2090-3094 ಇದು ಕೂಡ 3000 ರುಪೀಸ್ ಆಲ್ಮೋಸ್ಟ್ ಸೇವ್ ಆಯಿತು. ಸೊ ಅದಕ್ಕೆ ಇದನ್ನು ಕೂಡ ತಗೊಂಡೆ. ಮತ್ತು ಇನ್ನೊಂದು ಸ್ಕರ್ಟ್ ತಗೊಂಡೆ, ಸೇಮ್ ಇದು ಸೇಮ್ ಪ್ರೈಸ್ ಆಸ್ ಲಾಸ್ಟ್ ಇನ್ ಈ ಸ್ಕರ್ಟ್ ಅಷ್ಟೇ ಪ್ರೈಸ್, 3000 ರುಪೀಸ್ ಸೇವ್ ಮಾಡಿದೆ, 1990 ರುಪೀಸಿಗೆ ಸಿಕ್ತು. ಅದಕ್ಕೆ ಇದೊಂದು ಸ್ಕರ್ಟ್ ತೊಗೊಂಬಿಟ್ಟೆ. ಮತ್ತು ಇದೊಂದು ಟಾಪ್ ತಗೊಂಡೆ, ಈ ಟಾಪ್ ನೋಡೋಕ್ಕೆ ಸೂಪರಾಗಿದೆ ಅಂತ ಅನಿಸ್ತು, ಬಟ್ ಹಾಕೊಂಡಾಗ ನಾನು ಈ ಜೇಲಲ್ಲಿ ಇದ್ದಿರ್ತಾರೆ ಗೊತ್ತಾ, ಪ್ರಿಸ್ನೆಸ್ ಇರ್ತಾರಲ್ಲ ಆ ಥರ ಕಾಣಿಸ್ತೀನಿ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಇದನ್ನು ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀರಿ, ಇದನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಮತ್ತು ಈ ಶರ್ಟ್ ಥರ ಇದೊಂದು ತೊಗೊಂಡೆ, ಇದು ನಂಗೆ ತುಂಬಾ ಇಷ್ಟ, ಇದು ವೈಟ್ ಕಲರ್, ಇದು ನಾನು ವೇಟ್ ಮಾಡ್ತಿದ್ದೀನಿ ಎಲ್ಲಿ ಹಾಕ್ಕೊಂಡು ಹೋಗೋದು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಇದು ಮತ್ತು ಈ 3 ಸ್ಕರ್ಟ್ಸ್, ಇದು ಅಥವಾ ಇದು, ಈ ಸ್ಕರ್ಟಿಗೆ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾವುದಾದ್ರೂ ಎಲ್ಲಾದರೂ ಶೋಸು ಎಲ್ಲರೂ ಹೋದಾಗ ಇದನ್ನು ಒಂದ್ಸಲ ಟ್ರೈ ಮಾಡೋಣ ಈ ಥರ ಒಂದು ಸ್ಟೈಲಿಂಗ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್, ಓ ಮೈ ಗಾಡ್, ಇದು ಕೂಡ ನಾನು ಸೇಲಲ್ಲಿ ತೊಗೊಂಡೆ, ಇದಲ್ಲ ಇದು ಸ್ಕರ್ಟ್ ಅದು, ನಾನು ವಾವ್ ಇದು ಕೂಡ ಸೇವ್ ಮಾಡೋಣ ಅಂತ ಖುಷಿ ಪಟ್ಬಿಟ್ಟೆ. ಇದು ಬಂದು 2590. ಇದೆಷ್ಟು ಗೊತ್ತಾ, ಇದೇನಿಗೆ ತೊಗೊಂಡೆ ಅಂದರೆ 990 ರುಪೀಸ್ ಅಂತ ತೊಗೊಂಡೆ, ಬಟ್ ಇಷ್ಟ ಆಗಲಿಲ್ಲ ನನಗೆ, ಅದಕ್ಕೆ ಇದನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಮತ್ತು ಓ ಇದೊಂದು ಶರ್ಟ್, ಇದೊಂದು ಟಾಪ್, ಇದು ನಂಗೆ ತುಂಬಾ ಇಷ್ಟ ಆಯಿತು, ಲ್ಯಾವೆಂಡರ್ ಕಲರ್. ಇದನ್ನು ಅಷ್ಟೇ ಮನೇಲಿ ಒಂದು 2-3 ಟೈಮ್ಸ್ ಹಾಕೊಂಡು ನೋಡಿದ್ದೀನಿ, ಇದು ಪ್ರೈಸ್ ಟ್ಯಾಗ್ ಬಂದುಬಿಟ್ಟಿದೆ, ಬಟ್ ಯಾ ಆಲ್ಮೋಸ್ಟ್ ಇದರಷ್ಟೇ ಇರತ್ತೆ. ಮತ್ತು ಇನ್ನೊಂದು ಸ್ಕರ್ಟ್ ತೊಗೊಂಡೆ ನಾನು, ಹಾಂ ಈ ಸ್ಕರ್ಟ್ ಬಂದು 2890, ಬಟ್ ನನಗೆ 1290 ರುಪೀಸಿಗೆ ಸಿಕ್ತು. ಸೊ ಇದೊಂದು ಸ್ಕರ್ಟ್ ತೊಗೊಂಡೆ, ಬ್ಲ್ಯಾಕ್ ಕಲರ್, ನಂಗೆ ತುಂಬ ಇಷ್ಟ ಅದಕ್ಕೆ ತೊಗೊಂಡೆ. ಮತ್ತು ಇದೊಂದು ಸ್ಕರ್ಟ್ ತೊಗೊಂಡೆ, ಇದು ಕೂಡ ಆಫರಲ್ಲೇ ಇತ್ತು, 2890 ಬಟ್ 1290 ಸಿಕ್ತು. ಬಟ್ ಈ ಸ್ಕರ್ಟ್ ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದೆ, ಬಟ್ ಯಾವ ಟಾಪ್ಗೆ ಹಾಕೊಳ್ಳೋದು, ಇದಕ್ಕೆ ಯಾವ ಟಾಪ್ ಮ್ಯಾಚ್ ಮಾಡೋದಂತ ಒಂಚೂರು ಗೊತ್ತಾಗ್ತಾ ಇಲ್ಲ. ಸೊ ಅದು ಗೊತ್ತಾದಮೇಲೆ ಇದನ್ನ ಒಂದು ಪೇರಪ್ ಮಾಡ್ತೀನಿ. ಮತ್ತು ಇದೊಂದು ಡ್ರೆಸ್ ತೊಗೊಂಡೆ ಆಯಿತಾ, ನೋಡೋಕ್ಕೆ ಅಯ್ಯಯ್ಯೋ, ಹಾಂ ನೋಡೋಕ್ಕೆ ತುಂಬ ಶಿಮ್ಮರಿಯಾಗಿ ಸಖತ್ತಾಗಿದೆ ಅನಿಸ್ತು, ಬಟ್ ಇದು ನನಗೆ ಸರಿಯಾಗಿ ಫಿಟ್ಟೇ ಆಗಲ್ಲ, ಫಿಟ್ಟಿಂಗ್ ಒಂಚೂರು ಚೆನ್ನಾಗೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ. ನಾನು ಏನಕ್ಕೆ ಟ್ರಯಲ್ ಮಾಡಿ ನೋಡೋಕ್ಕಾಗಲಿಲ್ಲ ಅಂದರೆ ತುಂಬ ಜನ ಇದ್ದರು, ಒಂದ್ಸಲ ಟ್ರಯಲ್ ರೂಮ್ಗೆ ಬರೀ 6 ಕ್ಲೋತ್ಸ್ ಮಾತ್ರ ತೊಗೊಳೋಕ್ಕಾಗೋದು, ನಾನು ಇಷ್ಟೊಂದು ತೊಗೊಂಡಿದ್ದೆ ಅಲ್ವಾ. ಒಂದ್ಸಲ ಟ್ರಯಲ್ ಮಾಡಿ ಸೆಕೆಂಡ್ ಟೈಮ್ ಮತ್ತೆ ಕ್ಯೂಯಲ್ಲಿ ನಿಂತು ಟ್ರಯಲ್ ಮಾಡೋದಾಗ ನಂಗೆ ತುಂಬ ಬೇಜಾರಾಗೋಯಿತು, ಅದಕ್ಕೆ ಮನೆಗೆ ಬಂದು ಹಾಕ್ಕೊಂಡು ನೋಡೋಣ ಅಂದ್ಕೊಂಡೆ. ಸೊ ಅದರಲ್ಲಿ ಇದು ಮತ್ತು ಇವೆರಡು ನಂಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ತೀನಿ, ಬಿಕಾಸ್ ಇದು ಫಿಟ್ಟಿಂಗ್ ಒಂಚೂರು ಚೆನ್ನಾಗಿಲ್ಲ. ಬಟ್ ಆದರೆ ಇವಾಗ ನೋಡ್ತಾ ಇದ್ದೀನಿ, ಎಕ್ಸ್ಚೇಂಜ್ ಮಾಡೋಣ ಅಂದರೆ ಬಿಲ್ಲೇ ಇಲ್ಲ, ಎಕ್ಸ್ಚೇಂಜ್ ಮಾಡೋಣ ಅಂದರೆ ಸಾವಿರ ಆಗ್ತದೆ ಬಿಲ್ಲು, ಪುಟ್ಟು ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಬಿಲ್ ಏನಾದರೂ ಸಿಕ್ಕಿಲ್ಲ ಅಂದರೆ ಇದೇ ಡ್ರೆಸ್ಸಲ್ಲಿ ಏನಾದರೂ ಒಂದು ಸ್ಕರ್ಟ್ ಥರನೋ ಇಟ್ ಮೇಲುಗಡೆ ಟಾಪ್ ಪೋರ್ಷನ್ನ ಕಟ್ ಮಾಡಿಬಿಟ್ಟು ಅದನ್ನು ಸ್ಕರ್ಟ್ ಮಾಡಿ ಆಲ್ಟರ್ ಮಾಡ್ಕೊಂಬಿಟ್ರೆ ಸ್ಕರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೂ ಟೆನ್ಷನ್ ಇಲ್ಲ, ಏನಾದರೂ ಒಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಬಟ್ ಆದಷ್ಟು ನಾನು ಬಿಲ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲಿ ಹೋಯಿತು ಅಂತ. ಸೊ ಇದು ನನ್ನ ಶಾಪಿಂಗ್ ಮಾಡಿರೋದು, ಆ್ಯಾವ್ರೇಜ್ ಅರೌಂಡ್ 40,000 ಬಿಲ್ ಆಯಿತು, ಬಟ್ ನಾನು ಎಲ್ಲರಿಗೂ ಹೇಳಿದ್ದು 120,000 ಆಗಿದೆ ಅಂತ. ಯಾಕಂದರೆ ಬರೀ ಬಟ್ಟೆಗೆ ಇಷ್ಟು ಸ್ಪೆಂಡ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಬೈತಾರೆ, ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ, ಬರೀ 20,000 ಅಂತ ಅಂದೆ. ಇವಾಗ ನೋಡಿದ್ರೆ ಗೊತ್ತಾಗತ್ತೆ, ಬಟ್ ಆಲ್ರೆಡಿ ಇಷ್ಟೊಂದಾಗೋಗಿದೆ, ಇಷ್ಟೊಂದು ದೇಸ್ ಆಗೋಗಿದೆ. ಸೊ ಬಯಲ್ಲ, ಲೆಕ್ಚರ್ ಕೊಡೋದಂತೂ ಮಿಸ್ ಮಾಡಲ್ಲ. ಸೊ ಇಷ್ಟ ಆಗಿದೆ, ಮೇ ಬಿ ನೆಕ್ಸ್ಟ್ ಮಂತ್ ನಾನು ಏನು ಮಾಡ್ತೀನಿ ಅಂದರೆ ಯಾವ್ದಾದ್ರು ಸೇಲ್ ಇರೋ ಟೈಮಲ್ಲಿ ಹೋಗ್ತೀನಿ. ಸೊ ಆವಾಗ ಮನಿ ಕೂಡ ಸೇವ್ ಮಾಡ್ಬೋದು. ಇವತ್ತು ಯಾ ನಿಮಗೆ ಯಾವ ಡ್ರೆಸ್ಸಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ಒಂದು ಡ್ರೆಸ್ನ ನಾನು ಹೇಗೆ ಆಲ್ಟರ್ ಮಾಡ್ಬೋದು ಅಂತ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಆಲ್ಟರ್ ಮಾಡಿ ನಿಮಗೆ ಹಾಕೊಂಡು ಹೇಗಿದೆ ಅಂತ ತೋರಿಸ್ತೀನಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕಣ್ಣಾರೆ ಪೆಯು ನನ್ನ ಮಾತನು ಕೇಳೋ ಘಳಿಗೆಯು ಕೊನೆಯ